ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಬಸನಗೌಡ ದದ್ದಲ್ ಮೊನ್ನೆ ಎಸ್ಐಟಿ ವಿಚಾರಣೆಯನ್ನು ಎದುರಿಸಿದ ನಂತರ ಎಲ್ಲಿದ್ದಾರೆ ಗೊತ್ತಿಲ್ಲ, ನಾಪತ್ತೆಯಾಗಿದ್ದಾರೆ. ಇಡಿ ಅವರನ್ನು ಬಂಧಿಸುವ ಸಾಧ್ಯತೆಗಳಿದೆ ಅನ್ನುವ ಸುದ್ದಿಗಳ ನಡುವೆ ಈಗ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ವಾಟ್ಸಪ್ ಮೂಲಕ ದದ್ದಲ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಇಡಿ. ವಿಚಾರಣೆಯ ಬಳಿಕ ಇಡಿ ವಶಕ್ಕೆ ಪಡೆಯುವ ಎಲ್ಲ ಲಕ್ಷಣಗಳಿದೆ. ನಾಗೇಂದ್ರ ಅವರ ವಿಚಾರಣೆ ನೀವು ನೋಡಿದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ, ಈ ಹಗರಣದಲ್ಲಿ ದದ್ದಲ್ ಅವರ ಪಾತ್ರ ಏನು, ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಆಗಿರುವ ಅಕ್ರಮ ಹಣ ವಹಿವಾಟಿನಲ್ಲಿ ದದ್ದಲ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇಡಿ ಈಗಾಗಲೇ ಮಾಜಿ ಸಚಿವರನ್ನು ಬಂಧಿಸಿದೆ. ಇಡಿಯ ಬಂಧನದಲ್ಲಿ ಮಾಜಿ ಸಚಿವ ಇರುವಂಥ ಸಂದರ್ಭದಲ್ಲೇ ಬಸನಗೌಡ ದದ್ದಲ್ ಅವರಿಗೂ ಕೂಡ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ನಾಳೆ ಎಸ್ಐಟಿ ಅವರನ್ನು ವಿಚಾರಣೆ ಕರೆದಿದೆ, ಜೊತೆಗೆ ಇಡಿ ಕೂಡ ವಿಚಾರಣೆ ಕರೆದಿದೆ. ಎಸ್ಐಟಿ ವಿಚಾರಣೆಗೆ ಇವರು ಹೋಗಬಹುದು, ಇಡಿ ಕಡೆಗೆ ಹೋಗೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತ ಈ ಕ್ಷಣಕ್ಕೆ ರಾಜಕೀಯವಾಗಿ ವಿಶ್ಲೇಷಿಸಲಾಗ್ತಾ ಇದೆ. ಬಟ್ ನಾಳೆ 11 ಗಂಟೆಗೆ ಬರ್ತಾರ ಕಾದ್ ನೋಡಬೇಕು. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ಆನಂದ್, ದದ್ದಲ್ಗೆ ನೋಟಿಸ್ ಜಾರಿಯಾಗಿದೆ, ಒಂದು ಕಡೆ ದದ್ದಲ್ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ, ಏನಾಗುತ್ತೆ ನಾಳೆ? ಇಡಿ ವಿಚಾರಣೆಗೆ ಹಾಜರಾಗ್ತಾರಾ, ಹಾಜರಾದ್ರೆ ಅರೆಸ್ಟ್ ಆಗ್ತಾರಾ, ಏನಾಗಬಹುದು ನಾಳೆ? ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟಂತ ಸಚಿವರು ಅರೆಸ್ಟ್ ಆಗಿದೆ. ದದ್ದಲ್ ಅವರ ಮನೆ ನಿವಾಸಗಳು ಮತ್ತೆ ಅವರ ಕಚೇರಿಗಳ ಮೇಲೂ ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ದದ್ದಲ್ ಅವರು ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ಅವರು ನಾಪತ್ತೆ ಆಗಿರೋದನ್ನ ನೋಡ್ತಾ ಇದ್ರೆ ಅಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಮೊದಲಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು, ಈ ಒಂದು ಹಗರಣದ ಬಗ್ಗೆ ನನಗೆ ಕಿಂಚಿತ್ತು ಕೂಡ ಮಾಹಿತಿ ಇಲ್ಲ, ಇದರಲ್ಲಿ ನಾನು ಭಾಗಿನೇ ಆಗಿಲ್ಲ, ಅಧಿಕಾರಿಗಳು ಯಾರು ಕೂಡ ನನ್ನ ಸಂಪರ್ಕದಲ್ಲೂ ಇಲ್ಲ, ನನ್ನ ಯಾರು ಕೂಡ ಸಭೆನೂ ಕೂಡ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ರು. ಆಗ ಈ ಒಂದು ವಿಚಾರದಲ್ಲಿ ಅವರು ಏನು ಭಾಗಿಯಾಗಿಲ್ಲ ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಇಡಿ ಯಾವಾಗ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡ್ದೋ ಆಗ ನಾಗೇಂದ್ರ ಅವರು ಎಸ್ಕೇಪ್ ಆಗಿರತಕ್ಕಂಥದ್ದು, ಇದುವರೆಗೂ ಕೂಡ ಇಡಿ ಅಧಿಕಾರಿಗಳ ಕೈಗೆ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರ ಮನೆ ನಿವಾಸಗಳ ಮೇಲೆ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಕೆಲವೊಂದು ಮಹತ್ವಪೂರ್ಣವಾದಂತ ಒಂದು ದಾಖಲೆಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ವಾಟ್ಸಾಪ್ ಮೂಲಕ ಒಂದು ನೋಟಿಸ್ ಅನ್ನು ಇಡಿ ಅಧಿಕಾರಿಗಳು ಇಶ್ಯೂ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಡಿ ಕಚೇರಿಗೆ ಬರಬೇಕು, ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಬಸನಗೌಡ ದದ್ದಲ್ ಅವರು ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಮತ್ತೆ ಪ್ರಶ್ನೆ ಈಗ ಉಂಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ಮೇಲೆ ಅವರು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿತ್ತು, ಅಥವಾ ಅವರು ಎಲ್ಲೂ ಕೂಡ ನಾಪತ್ತೆ ಆಗದೆ ತಮ್ಮ ನಿವಾಸದಲ್ಲಿ ಇರಬೇಕಾಗಿತ್ತು, ಅಥವಾ ಮಾಧ್ಯಮಗಳ ಮುಂದೆ ಬರಬೇಕಾಗಿತ್ತು. ಆದ್ರೆ ಯಾವುದು ಕೂಡ ಅದನ್ನ ಮಾಡಿಲ್ಲ. ಹಾಗಾಗಿ ದದ್ದಲ್ ಅವರು ಕೂಡ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ನಾಗೇಂದ್ರ ಅವರು ಕೆಲವು ಅಧಿಕಾರಿಗಳ ಜೊತೆ ಕೆಲವೊಂದು ಖಾಸಗಿ ಹೋಟೆಲ್ಗಳಲ್ಲಿ ತಮ್ಮ ಕಾರಿನಲ್ಲೆಲ್ಲ ಸಭೆಗಳನ್ನ ಮಾಡಿದ್ದಾರೆ ಅನ್ನೋದು ವಿಚಾರನೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗೆ ಬಸನಗೌಡ ದದ್ದಲ್ ಅವರು ಕೂಡ ಕೆಲವೊಂದು ಒಂದು ಸಭೆಗಳನ್ನ ಮಾಡಿದ್ದಾರೆ, ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಬೆಂಗಳೂರು ಸೇರಿದಂತೆ ಕೆಲವೊಂದು ಕಡೆ ಅವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿರತಕ್ಕಂಥದ್ದು. ಹಾಗಾಗಿ ಆ ಒಂದು ಹಣದ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲಿ ಬೆಲೆ ಮಾಡತಕ್ಕಂತ ಒಂದು ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಇಷ್ಟೊಂದು ಪ್ರಮಾಣದ ಹಣ ಅವರಿಗೆ ಎಲ್ಲಿಂದ ಬಂತು, ಯಾವ ಬ್ಯಾಂಕ್ಗಳಿಗೆ ಯಾವ ಖಾತೆಗಳಿಂದ ಒಂದು ಟ್ರಾನ್ಸ್ಫರ್ ಆಯಿತು ಅನ್ನೋದು ವಿಚಾರಗಳನ್ನು ಕೂಡ ಈಗ ಬಯಲಿಗೆ ಹೇಳಬೇಕಾದಂತ ಒಂದು ಪರಿಸ್ಥಿತಿ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅವರ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಅದಕ್ಕೆಲ್ಲನೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾದಂತ ಒಂದು ಅಗತ್ಯತೆ ಎದುರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಇಡಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನೋಟಿಸ್ ಗೆ ದದ್ದಲ್ ಅವರು ಉತ್ತರ ಕೊಡ್ತಾರಾ, ಅಥವಾ ಅವರು ಕಾಲಾವಕಾಶ ತೆಗೆದುಕೊಳ್ತಾರಾ, ಅಥವಾ ಅವರು ನಾಳೆಯೇ ಹೋಗಿ ಇಡಿ ಮುಂದೆ ಒಂದು ವಿಚಾರಣೆಗೆ ಹಾಜರಾಗ್ತಾರಾ, ಒಂದು ಪ್ರಶ್ನೆಗಳು ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಇದುವರೆಗೂ ಕೂಡ ದದ್ದಲ್ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ, ಜೊತೆಗೆ ಇಡಿ ಅಧಿಕಾರಿಗಳು ಬಹಳಷ್ಟು ಒಂದು ಸರ್ಚ್ ಮಾಡ್ತಾ ಇದ್ರು ಕೂಡ ಅವರಿಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ನಾಳೆ ಬಹುತೇಕ ಅವರು ಇಡಿ ಕಚೇರಿ ಮುಂದೆ ಹಾಜರಾಗ್ತಕ್ಕಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.